ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ಬಂಧಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಎರಡು ಬ್ಯಾಬಿಲೋನಿನ ಅಂತಿಮ ತೀರ್ಪು ಪುಟ ಹದಿನೇಳು ಮುಂದಿನ ಶೀರ್ಷಿಕೆ ಬಾಬೇಲಿನ ದಂಡನೆ ಪ್ರವಾದನ ಪುಟದಲ್ಲಿ ನಾವು ಬಾಬೇಲಿನ ಕ್ರೈಸ್ತ ಪ್ರಪಂಚದ ಅಂತ್ಯಕಾಲದ ಬಗ್ಗೆ ಸ್ಪಷ್ಟವಾಗಿ ಓದಿಕೊಳ್ಳಬಹುದು ಇದು ಈ ಕಾಲದ ಸೂಚನೆಗಳಲ್ಲಿ ಕಡಿಮೆ ಸ್ಪಷ್ಟವಾಗಿ ವ್ಯಕ್ತವಾಗಿರುವುದಿಲ್ಲ ಆಕೆಯ ನಾಶನವು ಥಟ್ಟನೆ ಸಂಭವಿಸಲಿದೆ ಅವಳ ವಿನಾಶವು ಹಠಾತ್ ಆಗಿದ್ದು ಹಿಂಸಾತ್ಮಕವೂ ಮತ್ತು ಸಂಪೂರ್ಣವೂ ಆಗಿರುತ್ತದೆ ಎಂದು ಹೀಗೆ ಪರಿಣಾಮಕಾರಿಯಾಗಿ ಹೇಳಲಾಗಿದೆ ಅವಳಿಗೆ ಕೊಲೆ ದುಃಖ ಕ್ಷಾಮ ಎಂಬಿ ಉಪದ್ರವಗಳು ಒಂದೇ ದಿನದಲ್ಲಿ ಸಂಭವಿಸುವವು ಅವಳು ಬೆಂಕಿಯಿಂದ ಸುಟ್ಟು ಹೋಗುವಳು ಬಲಿಷ್ಠನಾದ ಒಬ್ಬ ದೇವದೂತನು ಬೀಸುವ ಕಲ್ಲಿನಂತಿರುವ ಒಂದು ಕಲ್ಲನ್ನು ಎತ್ತಿ ಸಮುದ್ರದೊಳಗೆ ಹಾಕಿ ಮಹಾಪಟ್ಟಣವಾದ ಬಾಬೇಲು ಹೀಗೆಯೇ ಧಡಧಡನೆ ಕೆಡವಲ್ಪಟ್ಟು ಇನ್ನೆಂದಿಗೂ ಕಾಣಿಸುವುದಿಲ್ಲ ಎಂದು ಹೇಳಿದನು ಪ್ರಕಟಣೆ ಹದಿನೆಂಟು ಎಂಟು ಹಾಗೂ ಇಪ್ಪತ್ತೊಂದನೇ ವಚನ ಬಾಬೇಲಿನವರು ಕಸ್ಡಿಯವರು ಚಿಯೋನಿನಲ್ಲಿ ಮಾಡಿದ ಎಲ್ಲಾ ಹಾನಿಗಳಿಗೆ ಪ್ರತಿಯಾಗಿ ನಾನು ಅವರೆಲ್ಲರಿಗೂ ಚಿಯೋನಿನವರ ಕಣ್ಣೆದುರಿಗೆ ಮುಯಿ ತೀರಿಸುವೆನು ಎಂದು ಯಹೋವನು ಅನ್ನುತ್ತಾನೆ ಯಹೋವನು ಇಂತೆನ್ನುತ್ತಾನೆ ಆಹಾ ಲೋಕವೆಲ್ಲ ಹಾಳು ಮಾಡುವ ನಾಶಕ ಪರ್ವತವೇ ನಾನು ನಿನಗೆ ವಿರುದ್ಧವಾಗಿದ್ದೇನೆ ನಾನು ನಿನ್ನ ಮೇಲೆ ಕೈ ಮಾಡಿ ನಿನ್ನನ್ನು ಜರಿಯ ಮೇಲಿಂದ ಕೆಳಕ್ಕೆ ಉರುಳಿಸುವೆನು ಸುಟ್ಟ ಬೆಟ್ಟವನ್ನಾಗಿ ಮಾಡುವೆನು ಮೂಲೆಗಳಲ್ಲಾಗಲಿ ಅಸ್ಥಿವಾರಕ್ಕಾಗಲಿ ಯಾರೂ ನನ್ನಿಂದ ಕಲ್ಲು ತೆಗೆಯರು ನೀನು ನಿತ್ಯ ನಾಶನಕ್ಕೆ ಗುರಿಯಾಗುವಿ ನೀನು ಈ ಪುಸ್ತಕವನ್ನು ಓದಿ ಮುಗಿಸಿದ ಮೇಲೆ ಇದಕ್ಕೆ ಕಲ್ಲು ಕಟ್ಟಿ ಯುಫ್ರಿಟೀಸ್ ನದಿಯ ಮಧ್ಯದೊಳಗೆ ಹಾಕಿ ಯಹೋವನು ಬಾಬೇಲಿಗೆ ಬರಮಾಡುವ ವಿಪತ್ತಿನಿಂದ ಆ ಪಟ್ಟಣವು ಹೀಗೆಯೇ ಮುಣುಗುವುದು ಮತ್ತೆ ಏಳದು ಎಂದು ಹೇಳು ಎರಮೆಯ ಐವತ್ತೊಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ವಚನಗಳು ನಲವತ್ತೆರಡನೆಯ ವಚನ ಹಾಗೂ ಅರವತ್ತ್ಮೂರರಿಂದ ಅರವತ್ನಾಲ್ಕನೇ ವಚನ ಆದಾಗ್ಯೂ ಅದು ಒಂದು ಕ್ರಮೇಣವಾದ ನಾಶಕರ ಪ್ರಕ್ರಿಯೆಯನ್ನು ಹಾದು ಹೋಗಬೇಕಾಗಿದೆ ಎಂದು ದಾನಿಯೇಲನು ತೋರಿಸಿದ್ದಾನೆ ಆಮೇಲೆ ನ್ಯಾಯಸಭೆಯು ಕೂತು ಅವನ ದೊರೆತನವನ್ನು ಕಿತ್ತು ತೀರಾ ಧ್ವಂಸ ಮಾಡಿ ಕೊನೆಗಾಣಿಸಿ ಬಿಡುವುದು ದಾನಿಯೇಲ ಏಳು ಇಪ್ಪತ್ತಾರು ಪೋಪನ ಪ್ರಭುತ್ವವು ಮತ್ತು ಸಾಮಾನ್ಯವಾಗಿ ಚರ್ಚಿನ ಬಗ್ಗೆ ಜನರ ತುಚ್ಛವಾದ ಗೌರವ ಈಗಾಗಲೇ ತೋರಿಸಿರುವಂತೆ ವಾಲ್ಯೂಮ್ ಸ್ಟಡಿ ಮೂರು ಪುಟ ನಲವತ್ತು ಕನ್ನಡದಲ್ಲಿ ಹದಿನೈದನೇ ಪುಟದಲ್ಲಿ ಕಡೆಯ ಕಾಲದ ಪ್ರಾರಂಭದಲ್ಲಿ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಮುರಿದು ಬಿದ್ದಿತು ಮತ್ತು ಅನಂತರದ ನಾಶನದ ಪ್ರಕ್ರಿಯೆಯು ನಿಧಾನಗತಿಯದ್ದಾದರೂ ಕೆಲವೊಂದು ಸಾಂದರ್ಭಿಕವಾದ ಸುವ್ಯಕ್ತ ಸೂಚನೆಗಳಿದ್ದರೂ ಅವುಗಳು ಪ್ರಸ್ತುತದವುಗಳಿಂದ ಹೆಚ್ಚು ಮುಖಸ್ತುತಿಯಾಗಿ ಎಂದಿಗೂ ಕಂಡುಬರದಿದ್ದರೂ ಕೋಪನ ಅಧಿಕಾರ ಅಂತಿಮ ನಾಶನದ ಭರವಸೆಯು ಸಕಾರಾತ್ಮಕವಾದದ್ದು ಮತ್ತು ಅದರ ಮರಣ ಹೋರಾಟವು ಹಿಂಸಾತ್ಮಕವಾದದ್ದು ಹೀಗಿದ್ದರೂ ಮೊದಲಿಗೆ ಆಕೆಯು ತನ್ನ ಹಿಂದಿನ ಕಾಲದ ವರ್ಚಸ್ಸನ್ನು ಹೆಚ್ಚಾಗಿ ಸಂಪಾದಿಸಿಕೊಳ್ಳಬೇಕು ಅದನ್ನು ತನ್ನ ಹೆಣ್ಣು ಮಕ್ಕಳ ಸಾಕ್ಷೇಪ ಸ್ವರೂಪದ ಸಹವಾಸದಲ್ಲಿ ಹಂಚಿಕೊಳ್ಳಲಾಗುವುದು ಒಟ್ಟಾಗಿ ಅವರುಗಳು ಮೇಲಕ್ಕೆತ್ತಲ್ಪಡುವರು ಅವರುಗಳನ್ನು ಹಿಂಸಾತ್ಮಕವಾಗಿ ಕೆಳಕ್ಕೆ ಬೀಳಿಸಬಹುದು ಬಾಬೇಲಿನ ಶಿಕ್ಷೆಯು ಪ್ರಬಲವಾಗಿರುವುದೆಂಬ ಭರವಸೆ ಇದೆ ಪ್ರವಾದನೀಯವಾಗಿ ದೇವರು ದೊಡ್ಡ ಬಾಬೇಲನ್ನು ಜ್ಞಾಪಿಸಿಕೊಂಡು ತನ್ನ ಉಗ್ರ ಕೋಪವೆಂಬ ದ್ರಾಕ್ಷಾರಸ ಪಾತ್ರೆಯನ್ನು ಅವಳಿಗೆ ಕುಡಿಯಲು ಕೊಟ್ಟನು ಪ್ರಕಟಣೆ ಹದಿನಾರು ಹತ್ತೊಂಬತ್ತು ಅವಳ ಪಾಪಗಳು ಒಂದರ ಮೇಲೊಂದು ಸೇರಿ ಆಕಾಶದ ಪರ್ಯಂತರಕ್ಕೂ ಬೆಳೆದವೆ ದೇವರು ಅವಳ ಅನ್ಯಾಯವನ್ನು ಜ್ಞಾಪಿಸಿಕೊಂಡನು ಇತರರಿಗೆ ಅವಳು ಮಾಡಿದ ಪ್ರಕಾರ ಅವಳಿಗೆ ಮಾಡಿರಿ ಅವಳ ಕೃತ್ಯಗಳಿಗೆ ಸರಿಯಾಗಿ ಎರಡರಷ್ಟು ಕೊಡಿರಿ ಅವಳು ಕಲಸಿದ ಪಾತ್ರೆಯಲ್ಲಿ ಅವಳಿಗೆ ಎರಡಷ್ಟು ಕಲಿಸಿಕೊಡಿರಿ ಅವಳು ಎಷ್ಟರ ಮಟ್ಟಿಗೆ ತನ್ನನ್ನು ಘನಪಡಿಸಿಕೊಂಡು ಭೋಗಿನಿಯಾಗಿದ್ದಾಳೋ ಅಷ್ಟರ ಮಟ್ಟಿಗೆ ಅವಳಿಗೆ ಯಾತನೆಯನ್ನು ದುಃಖವನ್ನು ಕೊಡಿರಿ